ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡ್ತಿದ್ಯಾ ಏನಾಯ್ತು ಕಂದ ನಿಂಗೆ? ಏನು ಮಾಡ್ದೆ ನೀನು? ಹಾಕಿ ಹೇಳ್ತಾ ಇದೀಯಾ? ಅಲ್ಲ, ಮಗು ಬಿದ್ದಿದ್ದು ನಿನ್ ಕಾಣಿಸ್ಲಿಲ್ವಾ? ಏನಯ್ಯ ನೀನು, ಮಗುನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ ಹೇಗೆ? ಲಕ್ಷ್ಮಿ ಪುಟ್ಟ, ನಿನಗೇನು ಆಗಿಲ್ಲ ಅಲ್ವಾ ಕಂದ? ಅಯ್ಯೋ ನನ್ ಬಂಗಾರ, ಏನಾಯ್ತು? ಹಾ, ನಿಮ್ಮ ಅಪ್ಪ ಮಗುನ ಆಟ ಆಡ್ಸೋ ನೆಪದಲ್ಲಿ ಕೆಳಗೆ ಬೀಳಿಸ್ಬಿಟ್ರು. ಪಾಪ, ಅದಕ್ಕೆ ಎಷ್ಟು ನೋವಾಗಿದೆಯೋ ಏನು. ಸದ್ಯ ಅದನ್ನ ನಮ್ ಜನನಿ ಕಣ್ಣಾರೆ ನೋಡಿದ್ಲು. ಇಲ್ಲದೆ ಹೋಗಿದ್ದಿದ್ರೆ ಮಾಡೋ ತಪ್ಪನ ಮಾಡಿ ನಾನ್ ಏನು ಮಾಡಿಲ್ಲ, ನನ್ ಮಗುನ ಬೀಳಿಸ್ಲಿಲ್ಲ ಅಂತ ಜಾರ್ಕೊಂಡ್ ಬಿಡ್ತಿದ್ರು. ಅಲ್ಲಯ್ಯ, ನಿನಗೆ ವಯಸ್ಸಾಗಿದೆ, ಮಂಡಿ ನೋವು ಅದು ಇದು ಅಂತ ಹೇಳ್ತಿರ್ತೀಯ. ಹೀಗಿರುವಾಗ ಕೊಟ್ಟಿರೋ ಡ್ರೈವರ್ ಕೆಲಸ ಮಾಡ್ಕೊಂಡು ಮನೇಲಿ ಎಲ್ಲೋ ಒಂದ್ ಕಡೆ ಬಿದ್ದಿರೋದ್ ಬಿಟ್ಟು ಮಗುನ ಯಾಕಯ್ಯ ಅಂಬಾರಿ ಮಾಡ್ಸಕ್ ಹೋದೆ? ಅಲ್ಲಯ್ಯ, ಸತ್ತೋಗಿರೋ ನಿನ್ ಮೊಮ್ಮಗುನ ನೀನು ನಮ್ ಮಗು ಕಾಣಬಹುದು, ಆದ್ರೆ ಆ ಖುಷಿಯಲ್ಲಿ ನಮ್ ಮಗು ಸಾಯ್ಬಾರ್ದು ಅಲ್ವಾ? ಅಯ್ಯೋ ಅಪ್ಪ, ಏನೋ ಮಾತಾಡಿದ್ರು ಅಂತ ನೀವ್ ಯಾಕೆ ಮಗು ಬಗ್ಗೆ ಆತರ ಎಲ್ಲ ಮಾತಾಡ್ತಿದ್ದೀರಾ? ಹಾ, ಅದೇನೋ ಅಂತಾರಲ್ಲ, ಇರ್ಲಾರ್ದವ್ರು ಇರ್ವೆ ಬಿಟ್ಕೊಂಡ್ರು ಅಂತ, ಹಂಗಾಯ್ತು ನಿಮ್ಮ ಅಪ್ಪನ ಕತೆ. ಅಲ್ಲ, ಅವ್ರ ಕೈಲಿ ಆಗದೆ ಇದ್ದಾಗ ಮಗುನ ಯಾಕೆ ಕುರುಕೋಬೇಕಾಗಿತ್ತು ಅಂತ ನೋಡಿ, ಮಗು ಕೂರಿಸ್ಕೊಳ್ಳಿ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳಕ್ ಆಗಿರಲ್ಲ, ಅದಕ್ಕೆ ಕೂರಿಸ್ಕೊಂಡಿರ್ತಾರೆ. ಸಾರ್ಥಿ ಏನ್ ಸುಮ್ಸುಮ್ನೆ ಮಗುನ ಬೀಳ್ಸಲ್ಲ. ನಮ್ಮೆಲ್ರಿಗೂ ಮಗು ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅವ್ರಿಗೂ ಇದೆ. ನೋಡಪ್ಪ, ಅವರು ನಿಮ್ ಮಾವ ಅನ್ನೋ ಕಾರಣಕ್ಕೆ ಅವ್ರನ್ನ ವಹಿಸ್ಕೊಂಡ್ ಬರ್ಬೇಡ. ನೀನ್ ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ಮಗು ಮೇಲೆ ಕಾಳಜಿ ಇದ್ದಿದ್ರೆ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ಲಿಲ್ಲ. ನಾನು ಹಾಗಲ್ಲ ಹೇಳ್ತಾ ಇರೋದು. ಪ್ಲೀಸ್ ಬಾಬಾ, ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದ್ ಬೇಡ. ಅಪ್ಪ, ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಹಚ್ಚೋದ್ ಬೇಡ, ಬಿಟ್ಬಿಡಿ. ಇದಿವತ್ತಿಗೆ ಮುಗಿದೋಯ್ತು. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.